ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗ ಕಂಡಂಥ ಮೇರು ಕಲಾವಿದ ಕುಳ್ಳ ಅಂತಾನೇ ಫೇಮಸ್ ಆಗಿರುವಂಥ ದ್ವಾರಕೀಶ್ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಕೇಳಿ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು, ಗಣ್ಯರಾಗಿರ್ಬೋದು, ಚಿತ್ರರಂಗದ ನಟ ನಟಿಯರು, ಹಿರಿಯ ಕಲಾವಿದರು ಎಲ್ಲರೂ ಕೂಡ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕುಟುಂಬದವರಿಗೆ ಆ ಒಂದು ನೋವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅಂತ ಸಾಕಷ್ಟು ಜನ ಕೇಳ್ಕೊಳ್ತಾ ಇದ್ದಾರೆ. ಯಾರು ಕೂಡ ನಟ ದ್ವಾರಕೀಶ್ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಸುದ್ದಿಯನ್ನು ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕಂತಂದರೆ ಒಂದಷ್ಟು ಬಾರಿ, ಒಂದು 3-4 ಬಾರಿ ದ್ವಾರಕೀಶ್ ಇನ್ನಿಲ್ಲ ಅನ್ನುವಂಥ ಸುಳ್ಳು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಆಗ ಖುದ್ದು ದ್ವಾರಕೀಶ್ ಅವರೇ ಇಲ್ಲ, ನಾನು ಬದುಕಿದ್ದೀನಿ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು. ಹಾಗಾಗಿ ಇವತ್ತು ಕೂಡ ದ್ವಾರಕೀಶ್ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಇಲ್ಲ, ಇದು ಸುಳ್ಳು ಸುದ್ದಿ ಅನ್ನುವಂಥದ್ದನ್ನು ಹೇಳಿದರು. ಯಾವಾಗ ಕುಟುಂಬದವರಿಂದ ಒಂದು ಸುದ್ದಿ ಸಿಕ್ತೋ ಅವಾಗ ಆ ಒಂದು ಸುದ್ದಿ ದೃಢಪಟ್ಟಿರುತ್ತೆ ಸ್ನೇಹಿತರೆ. ಆದರೆ ದ್ವಾರಕೀಶ್ ಅವರ ಲವ್ ಸ್ಟೋರಿ ಬಗ್ಗೆ ನಾವಿವತ್ತು ನಿಮಗೆ ಹೇಳಲೇಬೇಕು. ದ್ವಾರಕೀಶ್ ಲವ್ ಸ್ಟೋರಿ ಏನು ಗೊತ್ತಾ? 2ನೇ ಮದುವೆಗೆ ಮೊದಲ ಪತ್ನಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಹೇಗೆ, ಇವರು 2ನೇ ಮದುವೆ ಆಗಬೇಕು ಅಂತಂದರೆ ಒಂದು ಸಿನಿಮಾ ರೀತಿಯಲ್ಲೇ ಒಂದಷ್ಟು ವಿಚಾರಗಳು ನಡೆಯುತ್ತೆ, ಹೋಟೆಲ್ನಲ್ಲಿ ಒಂದಷ್ಟು ವಿಚಾರಗಳು ನಡೆಯುತ್ತೆ. ಹಾಗಾದರೆ ದ್ವಾರಕೀಶ್ ಅವರ 2ನೇ ಮದುವೆ ಆಗಿದ್ದಾದರೂ ಹೇಗೆ, ಮೊದಲ ಪತ್ನಿ ಯಾವ ರೀತಿಯಾಗಿ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟರು, ಅಲ್ಲಿ ಏನೆಲ್ಲ ಕಥೆಗಳಾಯಿತು, ಇವೆಲ್ಲದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀವಿ. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ನಿಧನರಾಗಿದ್ದಾರೆ. ಕರ್ನಾಟಕದ ಕುಳ್ಳ ಅಂತಾನೆ ಖ್ಯಾತಿ ಗಳಿಸಿದ್ದಂಥ ಅವರು ಕಳೆದ ಕೆಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರಿಗೆ 81 ವರ್ಷ ವಯಸ್ಸಾಗಿತ್ತು ಸ್ನೇಹಿತರೆ. ಕನ್ನಡದಲ್ಲಿ 4-5 ದಶಕಗಳ ಕಾಲ ಕನ್ನಡ ಚಿತ್ರರಂಗದ ಸೇವೆಯನ್ನ ಮಾಡಿದ್ದಾರೆ, ಅದು ಕೂಡ ಖುಷಿಯಿಂದಲೇ ಸೇವೆಯನ್ನ ಮಾಡಿದ್ದಾರೆ. ಯಾವುದೇ ಸಿನಿಮಾ ಫ್ಲಾಪ್ ಆದರೂ ಕೂಡ ಹಿಂತಿರುಗಿ ನೋಡಲೇ ಇಲ್ಲ, ಮತ್ತೆ ಸಿನಿಮಾ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಪಟ್ಟಿರುವಂಥ ಕಲಾವಿದ ಇವರು. ಸೊ ಸಿನಿಮಾ ಸಕ್ಸಸ್ ಆದಂಥ ಸಂದರ್ಭದಲ್ಲಿ ಬಂದಂಥ ದುಡ್ಡನ್ನು ಮಗದೊಂದು ಸಿನಿಮಾಗೆ ಹಾಕಿ ಆ ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅನ್ನುವಂಥದ್ದನ್ನು ನೋಡಿದವರು. ನಟರಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ದ್ವಾರಕೀಶ್ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಕೂಡ ಯಶಸ್ಸನ್ನು ಕಂಡವರು. ಕಳೆದ ಕೆಲವು ದಿನಗಳ ಹಿಂದೆ ದ್ವಾರಕೀಶ್ ನಿಧನ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದ್ವು. ಈ ವೇಳೆ ದ್ವಾರಕೀಶ್ ಅವರೇ ವಿಡಿಯೋ ಮಾಡೋ ಮೂಲಕ ಆರೋಗ್ಯವಾಗಿ ಇರೋದಾಗಿ ತಮ್ಮ ಅಭಿಮಾನಿಗಳಿಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ನಿನ್ನೆ ರಾತ್ರಿ ಅಂದರೆ ಸ್ನೇಹಿತರೆ 15 ಏಪ್ರಿಲ್ ದ್ವಾರಕೀಶ್ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಹೊಟ್ಟೆ ನೋವು ಕೂಡ ಕಾಣಿಸ್ಕೊಂಡಿತ್ತಂತೆ. ಹೀಗಾಗಿ ರಾತ್ರಿಡೀ ಇವರು ನಿದ್ದೆನೆ ಮಾಡಿರಲಿಲ್ಲ. ಬೆಳಿಗ್ಗೆ ಕಾಫಿ ಕುಡಿದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಅಂತ ಹೇಳಿ ಮಲಗ್ತಾರೆ. ಈ ವೇಳೆ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ದ್ವಾರಕೀಶ್ ಪುತ್ರ, ಅಂದರೆ ಆ ಒಂದು ವೇಳೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದನ್ನು ದ್ವಾರಕೀಶ್ ಪುತ್ರ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡ್ತಾರೆ. ದ್ವಾರಕೀಶ್ 1942 ಆಗಸ್ಟ್ 19ರಂದು ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜನಿಸಿದವರು ಸ್ನೇಹಿತರೆ. ಇವರ ತಂದೆ ಶ್ಯಾಮರಾವ್ ಹಾಗೆ ತಾಯಿ ಜಯಮ್ಮ ಅಂತ, ಶಾರದಾ ವಿಲಾಸ್ ಹಾಗೆ ಬನಮಯ್ಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ಇವರು ಪ್ರೌಢ ಶಿಕ್ಷಣದ ನಂತರ CPC ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಮುಗಿಸ್ತಾರೆ. ನಂತರ ತಮ್ಮ ಸಹೋದರನ ಜೊತೆ ಸೇರಿ ಭಾರತ್ ಆಟೋ ಸ್ಪೇಸ್ ಸ್ಟೋರ್ ಅನ್ನು ಆರಂಭಿಸ್ತಾರೆ. ಅದಾದ ಮೇಲೆ 1963ರಲ್ಲಿ ವ್ಯಾಪಾರವನ್ನು ಬಿಟ್ಟು ನಟನೆಯತ್ತ ಮುಖ ಮಾಡ್ತಾರೆ. ಅಂದರೆ ಅವ್ರು ಏನು ಕೆಲಸ ಮಾಡ್ತಿದ್ರು ಅದನ್ನೆಲ್ಲವನ್ನು ಬಿಟ್ಟು ನಟನೆಯತ್ತ ಮುಖ ಮಾಡ್ತಾರೆ. ಸೊ ಅದಾದ ಮೇಲೆ ಅವರು ಹಿಂತಿರುಗಿ ನೋಡಿದಂಥ ಮಾತೇ ಇಲ್ಲ. ದ್ವಾರಕೀಶ್ ಆರಂಭದ ದಿನದಿಂದಲೂ ಕೂಡ ಕಷ್ಟಪಟ್ಟು ಬೆಳೆದವರು, ಎಲ್ಲ ಕಷ್ಟಗಳನ್ನು ನೋಡ್ಕೊಂಡು ಬೆಳೆದವರು. ವಿಷ್ಣುವರ್ಧನ್ ಆಗಿರ್ಬೋದು, ಸೌಂದರ್ಯ, ರಮೇಶ್ ಅರವಿಂದ್ ನಟನೆಯ ಆಪ್ತ ಮಿತ್ರ ಸಿನಿಮಾ ಮಾಡಿದಂಥ ದ್ವಾರಕೀಶ್ ಗೆಲುವನ್ನು ಅಲ್ಲಿ ಕಾಣ್ತಾರೆ. ಈ ಸಿನಿಮಾ ಹಣದಿಂದ HSR ಲೇಔಟ್ನಲ್ಲಿ ಅವರು ಸ್ವಂತ ಮನೆಯನ್ನು ಖರೀದಿ ಮಾಡ್ತಾರೆ. ಅಂದರೆ ಆಪ್ತ ಮಿತ್ರ ಸಿನಿಮಾದಲ್ಲಿ ಬಂದಿರುವಂಥ ದುಡ್ಡನ್ನು ಬಳಸ್ಕೊಂಡು ನಂತರ ಇಲ್ಲಿ HSR ಲೇಔಟ್ನಲ್ಲಿ ಒಂದು ಸ್ವಂತ ಮನೆಯನ್ನು ಅವರು ಖರೀದಿಸಿರುವಂಥದ್ದು. ಕಳೆದ 2022ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟನ್ನು ಘೋಷಿಸುತ್ತೆ. ಸಿನಿಮಾ ಕ್ಷೇತ್ರಕ್ಕೆ ಅವರು ನೀಡಿರುವಂಥ ಕೊಡುಗೆಯನ್ನು ಮನಗಂಡು ಆ ಒಂದು ಗೌರವ ಡಾಕ್ಟರೇಟನ್ನು ನೀಡ್ತಾರೆ. ನಟರಾಗಿ, ನಿರ್ದೇಶಕ, ನಿರ್ಮಾಪಕರಾಗಿ ಹಲವಾರು ಚಿತ್ರಗಳ ಕೊಡುಗೆ ನೀಡಿರುವಂಥ ಅವರು ಕನ್ನಡ ಚಿತ್ರರಂಗಕ್ಕೆ ಕಲಾ ಸೇವೆಯನ್ನೇ ಸಲ್ಲಿಸಿದ್ದಾರೆ ಸ್ನೇಹಿತರೆ. ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಹಾಗೆ ಅಂಬರೀಶ್ರಂತಹ ಮೇರು ನಟರೊಂದಿಗೆ ಹಿರಿಯ ತೆರೆಯಲ್ಲಿ ಮಿಂಚಿರುವಂಥ ನಟ ದ್ವಾರಕೀಶ್ ಅವರು 100 ಸಿನಿಮಾಗಳಲ್ಲಿ
ಚಿತ್ರದಲ್ಲಿ ನಟಿಸಿದ್ದಾರೆ. ದ್ವಾರಕೀಶ್ ಇದ್ದಾರೆ ಅಂತಂದರೆ ಆ ಸಿನಿಮಾದಲ್ಲಿ ಒಂದಷ್ಟು ನಗು ಇರುತ್ತೆ, ಖುಷಿ ಇರುತ್ತೆ, ಎಲ್ಲರ ಒಂದು ಮುಖದಲ್ಲಿ ನಗು ಇದ್ದೇ ಇರುತ್ತೆ. ಹಾಗಾಗಿ ದ್ವಾರಕೀಶ್ ಇದ್ದಾರೆ ಅಂತಂದರೆ ಸಾಕಷ್ಟು ಜನ ನಗೋದಕ್ಕಂತಾಲೇ ಆ ಮೂವಿಯನ್ನು ನೋಡೋದಕ್ಕೆ ಹೋಗ್ತಾಯಿದ್ರು. ಬರೋಬ್ಬರಿ 40 ಹೆಚ್ಚು ಸಿನಿಮಾಗಳ ನಿರ್ಮಾಣ ಮಾಡಿ ಇವರು ಸೈ ಎನಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಇವರ ಮದುವೆಯ ವಿಚಾರಕ್ಕೆ ಬರೋದಾದರೆ ಮೊದಲ ಪತ್ನಿಗೆ ಮಕ್ಕಳಿದ್ದಾಗಲೇ ದ್ವಾರಕೀಶ್ ಎರಡನೇ ಮದುವೆ ಆಗಿರುವಂಥದ್ದಂತೆ. ಆದರೆ ಅವರ ಪ್ರೇಮ ಕತೆ ಬಹಳ ಚರ್ಚೆಯನ್ನು ಹುಟ್ಟುಹಾಕಿತ್ತು. ಒಮ್ಮೆ ಅವರೇ ಈ ಕುರಿತು ಒಂದು ಸಂದರ್ಶನದಲ್ಲಿ ಹೇಳ್ಕೊಳ್ತಾರೆ. ಎಲ್ಲರನ್ನ ಮದ್ರಾಸಿನ 5-star ಹೋಟ್ಲೊಂದಕ್ಕೆ ಇವರು ಕರ್ಕೊಂಡು ಹೋಗ್ತಾರಂತೆ. ಊಟ ಮಾಡೋ ಮೊದಲು ಒಂದು ನೋಟ್ ಪುಸ್ತಕವನ್ನು ಅಂಬುಜ ಮುಂದಿಟ್ಟು ಹೇಳ್ತಾರೆ. ಅಂದರೆ ಅಂಬುಜ ಇವರ ಮೊದಲ ಪತ್ನಿ, ಇದೊಂದು ಕಾದಂಬರಿ ಅಂತಿಟ್ಕೋ, ಇದು ನನ್ನ ಲೈಫ್ ಸ್ಟೋರಿ, ಲೈಫ್ ಒಂದು ಲವ್ನಲ್ಲಿ ಬಿದ್ದಿದ್ದೀನಿ, ಆಕೆಯ ಹೆಸರು ಶೈಲಜಾ ಅಂತ. ನೀನು ಒಪ್ಪಿದ್ರೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಇಲ್ಲ ಅಂದರೆ ಇಲ್ಲ, ಮರೆತು ಬಿಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ನೋಟ್ ಪುಸ್ತಕದ ಕೊನೆಯ ಪುಟದಲ್ಲಿ ನಿನಗೆ ಏನು ಅನಿಸುತ್ತೋ ಅದನ್ನು ಬರಿ ಅನ್ನೋದಾಗಿ ಮೊದಲ ಪತ್ನಿಗೆ ಹೇಳ್ತಾರೆ. ಕಾದಂಬರಿ ಸುಖಾಂತ್ಯವಾಗಿದ್ದರೂ ನಾನು ಸ್ವೀಕರಿಸ್ತೇನೆ, ದುಃಖಾಂತ್ಯವಾಗಿದ್ದರೂ ಕೂಡ ನಾನು ಸ್ವೀಕರಿಸ್ತೀನಿ, ಇಷ್ಟನ್ನು ಹೇಳಿ ಅವರು ಮೌನವಾಗ್ತಾರೆ. 5 ನಿಮಿಷ ಅಂಬುಜ ಅವರು ಯೋಚನೆ ಮಾಡ್ತಾರೆ, ಆ ನೋಟು ಪುಸ್ತಕವನ್ನು ಹತ್ತಿರ ಎಳ್ಕೊಂಡು ಕೊನೆಯ ಪುಟದಲ್ಲಿ ಅದೇನನ್ನೋ ಬರೀತಾರೆ. ನಾನು ಓದಿದೆ, ನಿಮ್ಮ ಸಂತೋಷವೇ ನನ್ನ ಸಂತೋಷ, ಹೆಂಡತಿಯ ಗ್ರೀನ್ ಸಿಗ್ನಲ್ ಸಿಕ್ಕಿದ ಕೂಡಲೇ ಅಲ್ಲಿಂದಲೇ ಫೋನ್ ಮಾಡಿ ಶೈಲಜಾಗೆ ವಿಷಯವನ್ನು ತಿಳಿಸ್ತಾರಂತೆ ಸ್ನೇಹಿತರೆ. ಅಂದರೆ ಅಂಬುಜ ಅವರು ಇವರ ಪ್ರೀತಿಗೆ ಗ್ರೀನ್ ಸಿಗ್ನಲನ್ನು ಕೊಡ್ತಾರೆ. ಅಂಬುಜ ಕೂಡ ಆಕೆಯ ಜೊತೆ ಮಾತನಾಡ್ತಾರೆ. 5 ಮಕ್ಕಳು ಕೂಡ ಕಂಗ್ರಾಟ್ಸ್ ಹೇಳ್ತಾರೆ. ಸೊ ನೀವು ನಂಬೋದಿಲ್ಲ, ಆದರೆ ಇದು ನಿಜ ಅನ್ನುವಂಥದ್ದನ್ನು ಅವರೊಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಎಲ್ಲರ ಒಂದು ಸಮ್ಮುಖದಲ್ಲೇ ನಾನು ಶೈಲಜಾಳ ಕುತ್ತಿಗೆಗೆ ತಾಳಿಯನ್ನು ಕಟ್ಟಿದ್ದೀನಿ, ಮೊದಲ ಹೆಂಡತಿ ಮಕ್ಕಳೆಲ್ಲ ಕೂಡ ನಮಗೆ ಶುಭವನ್ನು ಹಾರೈಸಿದ್ದಾರೆ. ಸಿನಿಮಾದಲ್ಲಾದರೆ ದುಃಖಾಂತ್ಯವಾಗಬಹುದಿತ್ತು ಕತೆ, ಆದರೆ ನನ್ನ ಸ್ವಂತ ಬದುಕಿನಲ್ಲಿ ಇದು ಸುಖಾಂತ್ಯವನ್ನು ಕಂಡಿದೆ ಅನ್ನೋದನ್ನು ಒಂದು ಇಂಟರ್ವ್ಯೂನಲ್ಲಿ ಹೇಳಿರುವಂಥದ್ದು. ಹಾಗಾಗಿ ದ್ವಾರಕೀಶ್ ಅವರಿಗೆ 2 ಆಗಿರುವಂಥದ್ದು, ಅದು ಕೂಡ ಮೊದಲ ಪತ್ನಿಯ ಪರ್ಮಿಷನ್ ಸಿಕ್ಕಿದ ಮೇಲೇ, ಗ್ರೀನ್ ಸಿಗ್ನಲ್ ಸಿಕ್ಕಿದ ಮೇಲೇ ಅವರು 2 ಅಂದರೆ ಶೈಲಜಾ ಅವರನ್ನು ಮದುವೆ ಆಗಿರುವಂಥದ್ದು ಸ್ನೇಹಿತರೆ. ಸೊ ಇವತ್ತು ಇಡೀ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ನೋವಿನ ದಿನ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ದ್ವಾರಕೀಶ್ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಕೇಳಿ ಸಾಕಷ್ಟು ಜನ ಶಾಕ್ಗೆ ಒಳಗಾಗಿದ್ದಾರೆ. ಅದ್ಭುತ ನಟನನ್ನು ಇವತ್ತು ನಾವು ಕಳ್ಕೊಂಡ್ವಿ ಅನ್ನುವಂಥದ್ದನ್ನು ಒಂದು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಸಾಕಷ್ಟು ಗಣ್ಯರು ಕೂಡ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಟಿವಿಯಲ್ಲಾಗಿರ್ಬೋದು, ಅವರ ಒಂದು ಒಪಿನಿಯನನ್ನು ಹೇಳ್ಕೊಂಡಿದ್ರು, ಅವರ ಒಂದು ನೆನಪುಗಳಾಗಿರ್ಬೋದು, ಅವ್ರು ಯಾವ ರೀತಿಯಾಗಿ ಚಿತ್ರರಂಗದಲ್ಲಿ ಇದ್ದರು, ಯಾವ ರೀತಿಯಾಗಿ ಪಾತ್ರವನ್ನು ಮಾಡ್ತಾಯಿದ್ರು, ಇವೆಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಸೊ ಸ್ನೇಹಿತರೆ, ದ್ವಾರಕೀಶ್ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಕೇಳಿ ನಿಮಗೆಷ್ಟು ನೋವಾಯಿತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಿಮ್ಮ ನೆಚ್ಚಿನ ಒಂದು ಸಿನಿಮಾ ಯಾವುದು? ದ್ವಾರಕೀಶ್ ಅಂದ ತಕ್ಷಣ ನಿಮಗೆ ಯಾವ ಸಿನಿಮಾ ನೆನಪಿಗೆ ಬರುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.